ದೇವಾಲಯವನ್ನು ಅತಿಕ್ರಮಿಸಿ ಮಸೀದಿಯನ್ನು ಕಟ್ಟಲಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ನಡೆದೇ ನಡೆಯುತ್ತೆ ವಿಎಚ್ಪಿ ಬಜರಂಗ ದಳ ಶ್ರೀರಾಮ ಸೇನೆ ಹಿಂದೂ ಮಹಾಸಭಾ ನಾಲ್ಕು ಹಿಂದೂ ಸಂಘಟನೆಗಳು ಹಿಂದೂ ಜಾಗರಣಕ ವೇದಿಕೆ ಕೂಡ ಐದನೇದು ಹೋರಾಟ ನಡೆಯುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಪೋಸ್ಟರ್ ಕೂಡ ಹರಿದಾಡ್ತಾ ಇದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಬಳಿಕವೂ ಕೂಡ ಈಗ ಹೋರಾಟ ಮುಂದುವರಿತಾ ಇದೆ ಸೊ ಹಾಗಿದ್ದಾಗ ಆರ್ಎಸ್ಎಸ್ ನ ಬೆಂಬಲ ಇದಕ್ಕಿಲ್ವಾ ಈಗ ಇನ್ನೇ ಮೋಹನ್ ಭಾಗವತ್ ಅವರು ಹೇಳಿದ ನಂತರ ಈಗ ಹಿಂದೂ ಸಂಘಟನೆಗಳಿಗೆ ಆರ್ ಎಸ್ ಎಸ್ನ ನ ಬೆಂಬಲ ಇಲ್ಲದೆ ಇರುವುದಂತೂ ಸ್ಪಷ್ಟ ಯಾಕಂದ್ರೆ ಅವ್ರು ಹೇಳಿರುವಂತದ್ದು ಇಂಥದ್ದೆಲ್ಲ ಏನು ಇಲ್ಲ ಯಾವುದಿದೆ ಅದನ್ನು ಕೋರ್ಟಿನ ಮೂಲಕವಾಗಿ ನಡೆಸಬೇಕಾಗತ್ತೆ ಕೋರ್ಟಿನ ಮೂಲಕವಾಗಿ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಬಹಿರಂಗವಾಗಿ ಚಲೋ ಮಾಡುವಂತದ್ದು ಹೋರಾಟವನ್ನು ಮಾಡುವಂಥದ್ದು ಇದೆಲ್ಲ ಬೇಡ ಅನ್ನುವಂಥದ್ದು ಏನೇ ಇದ್ರೂ ಕೂಡ ಅದು ಕೋರ್ಟ್ನ ಮುಖಾಂತರವಾಗಿ ಬಗೆಹರಿಸಿಕೊಳ್ಬೇಕು ಆಮೇಲೆ ಮುಸ್ಲಿಮರು ಕೂಡ ಈ ದೇಶದವರೇ ಅನ್ನುವಂಥ ವಿಚಾರ ಮುಸ್ಲಿಮರು ಕೂಡ ಈ ಹಿಂದೆ ಹಿಂದೂಗಳೇ ಆಗಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇವೆಲ್ಲವನ್ನ ಉಲ್ಲೇಖ ಮಾಡಿ ಮಾತನಾಡಿದರೆ ಅದಕ್ಕೆ ಅನೇಕ ಮುಸ್ಲಿಂ ಮುಖಂಡರು ಕೂಡ ಅದನ್ನ ಸ್ವಾಗತವನ್ನ ಮಾಡಿದ್ದಾರೆ ಆದ್ರೆ ಈಗ ಇದೆಲ್ಲದರ ಮಧ್ಯದಲ್ಲಿ ಹಿಂದೂ ಸಂಘಟನೆಗಳು ಈಗ ಸೈಲೆಂಟ್ ಆಗಿಬಿಡ್ತಾರಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಅದಿತ್ತು ಬಟ್ ಹಂಗಾಗಲ್ಲ ಆ ನಾಲ್ಕು ಸಂಘಟನೆಗಳು ಈಗ ಮತ್ತೆ ಐದು ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡೋಕ್ಕೆ ಮುಂದಾಗಿದ್ದಾರೆ ನಾಳೆ ಶ್ರೀರಂಗಪಟ್ಟಣ ಚಲೋ ಅಂತ ಹೇಳಿ ಒಂದು ಅಭಿಯಾನವನ್ನ ಕೂಡ ಶುರು ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿರುವಂಥ ಜಾಮಿಯಾ ಮಸೀದಿ ಏನಿದೆ ಅದು ದೇವಸ್ಥಾನವಾಗಿತ್ತು ಅನ್ನುವಂಥ ವಿಚಾರ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತಂದ್ರೆ ಇಂದ ವಿವಾದ ಆಗಿರುವಂತಹ ಜಾಗಗಳನ್ನೆಲ್ಲ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅದನ್ನ ಆರ್ಕೊಲಜಿ ಡಿಪಾರ್ಟ್ಮೆಂಟ್ ಅಥವಾ ಪುರಾತತ್ವ ಇಲಾಖೆ ತನ್ನ ಬಳಿಯೇ ಇಟ್ಕೊಂಡ್ಬಿಡ್ಬೇಕು ಅದನ್ನು ಯಾವ ಧರ್ಮಗಳಿಗೂ ಕೂಡ ಸೀಮಿತಗೊಳಿಸಿದ್ದೇನೆ ಒಂದು ಮಾರ್ಮೆಂಟ್ ಐತಿಹಾಸಿಕವಾಗಿರುವಂಥ ಸ್ಥಳ ಅಂತ ಅಷ್ಟೇ ಸೀಮಿತಗೊಳಿಸಬೇಕು ಯಾವ ಧರ್ಮಗಳಿಗೂ ಕೊಡದೇ ಇರೋ ರೀತಿಯಲ್ಲಿ ಅದನ್ನ ಫಿಕ್ಸ್ ಮಾಡಿಬಿಡ್ಬೇಕು ದಟ್ ಇಸ್ ಬೆಟರ್ ಅನ್ಸುತ್ತೆ ಹಾಗೆ ನೋಡಿದ್ರೆ ನನ್ನ ಸಹೋದಿಗೆ ರೋಹಿತ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರೋಹಿತ್ ಈಗ ಯಾವ ರೀತಿಯಾಗಿ ಅಭಿಯಾನ ನಡೀತಾ ಇದೆ ಏನೆಲ್ಲ ಪ್ಲ್ಯಾನ್ಗಳಿದೆ ಏನು ಬರ್ತಾ ಇದೆ ಮಾಹಿತಿ ಈಗ ಅರುಣ್ ಒಂದು ಕಡೆ ಈ ಒಂದು ಜಾಮಿಯಾ ಮಸೀದಿ ವಿವಾದದ ಹಿನ್ನೆಲೆಯಲ್ಲಿ ಒಂದು ಕಡೆ ಒಂದಷ್ಟು ಹಿಂದೂಪರ ಸಂಘಟನೆಗಳು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದರೆ ಮತ್ತೊಂದು ಹಿಂದೂಪರ ಸಂಘಟನೆಗಳು ನಾಳೆಗೆ ಶ್ರೀರಂಗಪಟ್ಟಣ ಚಲೋಗೆ ಕರೆ ನೀಡುವಂಥದ್ದು ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿ ಯಾವುದೇ ರೀತಿಯಾದಂಥ ಪ್ರತಿಭಟನೆಗಳು ಮಾಡಬಾರ್ದು ಮತ್ತೆ ಗುಂಪು ಕಟ್ಕೊಂಡು ಜನನು ಕೂಡ ನಿಲ್ಲಬಾರ್ದು ಅಂತೇಳಿ ಖಡಕ್ ಆದಂತಹ ಆದೇಶವನ್ನು ನೀಡಿದೆ ಆದರೆ ಈ ಒಂದು ಏನು ಹಿಂದೂಪರ ಸಂಘಟನೆಗಳು ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಅಲ್ಲಿ ಜಾಮಿಯಾ ಮಸೀದಿಯ ಜಾಮಿಯಾ ಮಸೀದಿ ಈ ಹಿಂದೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಆಗಿತ್ತು ಆ ನಿಟ್ಟಿನಲ್ಲಿ ನಮಗೆ ಮರಳಿ ನಮಗೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮಗೆ ನ್ಯಾಯ ದೊರಕಬೇಕು ಅಂತ ಹೇಳಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಇತ್ತ ಜಿಲ್ಲಾಡಳಿತವೂ ಸಹ ಆ ಒಂದು ಹೋರಾಟವನ್ನು ಹತ್ತಿಕ್ಕ ನಿಟ್ಟಿನಲ್ಲೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ನ ಜಾರಿ ಮಾಡಿದೆ ಯಾಕೆಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ಜರುಗಬಾರ್ದು ಅಂತೇಳಿ ಈ ಒಂದು ಹೋರಾಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಹೊರಡ್ ಹೊರ ಅಂದರೆ ಹೊರಡಿಸಿದೆ ಇವತ್ತು ಸಂಜೆ ಆರು ಗಂಟೆಯಿಂದ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಶ್ರೀರಂಗಪಟ್ಟಣಾದ್ಯಂತ ಜಾರಿಯಲ್ಲಿರ್ತದೆ ಈ ನಿಟ್ಟಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತಿಯನ್ನು ಶ್ರೀರಂಗಪಟ್ಟಣಾದ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿ ಹಾಕಿರುವಂತದ್ದು ಒಂದ್ ಕಡೆ ಮೋಹನ್ ಭಗವತ್ ಅವರು ಹೇಳ್ತಾರೆ ಈ ಈ ಒಂದು ಹೋರಾಟವನ್ನು ಬೇಡ ಕಾನೂನು ಹೋರಾಟಗಳನ್ನು ಮಾಡಬಹುದು ಮಾಡಬಹುದು ಅಂತ ಒಂದ್ ಕಡೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರೆ ಆದ್ರೆ ಇತ್ತ ಮಂಡ್ಯದ ಹಿಂದೂಪರ ಸಂಘಟನೆಗಳು ಒಂದ್ ಕಡೆ ಕಾನೂನು ಹೋರಾಟವನ್ನು ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾವು ಪ್ರತಿಭಟನೆ ಮಾಡುವ ಮೂಲಕ ಹೋರಾಟವನ್ನು ಮಾಡಿದ್ರು ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಪ್ರತಿಭಟನೆಗೆ ಮತ್ತೆ ಈ ಒಂದು ಶ್ರೀರಂಗಪಟ್ಟಣ ಚಲೋಗೆ ಮುಂದಾಗಿರುವಂತದ್ದು ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಯೂ ಕೂಡ ಹಿಂದೂಪರ ಕಾರ್ಯಕರ್ತರು ಒಂದು ಕರಪತ್ರಗಳನ್ನು ಕೂಡ ಹಂಚ್ತಾ ಇದ್ದಾರೆ ನಾಳೆ ಎಲ್ಲರೂ ಕೂಡ ಬರಬೇಕು ಈ ಒಂದು ಚಲೋಗೆ ಬೆಂಬಲ ನೀಡಬೇಕು ಅಂತ ಹೇಳಿ ಕರಪತ್ರಗಳನ್ನ ಹಂಚ್ತಾ ಇದ್ದಾರೆ ಇದಲ್ಲದೆ ಕೂಡ ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಹನುಮ ಮಾಲೆಗಳನ್ನು ಹಾಕಿ ಹನುಮ ಚಾಲಿಸ್ ಅನ್ನ ಪಠನೆ ಮಾಡಿಕೊಂಡು ಏನು ಈ ಒಂದು ಚಲೋದಲ್ಲಿ ಆಗ್ತಾರೆ ಅಂತೇಳಿ ಹಿಂದೂಪರ ಸಂಘಟನೆಗಳ ಮುಖಂಡರು ಇದೀಗ ಮಾಹಿತಿ ನೀಡಿರುವಂತದ್ದು ಅರುಣ್ ಓಕೆ ಎಲ್ಲಿಂದ ನಡೆಯುತ್ತೆ ಇದು ಮಂಡ್ಯದಿಂದ ಶ್ರೀರಂಗಪಟ್ಟಣನ ಏನು ಆ ಕಾರ್ಯಕ್ರಮ ಏನಿದೆ ಅರುಣ್ ಈ ಒಂದು ಒಂದು ಶ್ರೀರಂಗಪಟ್ಟಣ ಚಲೋ ಏನಿದೆ ಇದು ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಕುವೆಂಪು ಒಂದು ಸ್ಟ್ಯಾಚು ಇದೆ ಆ ಸ್ಟ್ಯಾಚು ಇಂದ ಈ ಒಂದು ಪ್ರೊಸೆಷನ್ ಕಂಟಿನ್ಯೂ ಆಗುತ್ತೆ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಚಲವನ್ನ ಮಾಡಿ ಬಳಿಕ ಏನು ಈ ಒಂದು ಜಾಮಿಯಾ ಮಸೀದಿಯವರೆಗೂ ಕೂಡ ನಾವು ಹೋಗ್ತೀವಿ ಅವಕಾಶವನ್ನು ದೊರೆತಂಥ ವೇಳೆಯಲ್ಲಿ ಕೂಡ ಜಾಮಿಯಾ ಮಸೀದಿಯ ಒಳಭಾಗಕ್ಕೆ ನಾವು ಹೋಗಿ ಅಲ್ಲಿ ಆಂಜನೇಯನ ಒಂದು ಪೂಜೆಯನ್ನು ಮಾಡ್ತೀವಿ ಕೂಡ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಇದು ಯಾವುದಕ್ಕೂ ಕೂಡ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಅವಕಾಶ ನೀಡಿದ್ದ ಯಾರು ಕೂಡ ಗುಂಪು ಕಟ್ಟು ನಿಲ್ಲಬಾರದು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದನ್ನ ಧಿಕ್ಕರಿಸಿ ಏನು ಹಿಂದೂ ಪರ ಕಾರ್ಯಕರ್ತರು ನಾವು ಇದನ್ನ ಮಾಡೇ ಮಾಡ್ತೀವಿ ಈ ಒಂದು ಯಶಸ್ವಿ ಯಶಸ್ವಿಗೊಳಿಸೇಗೊಳಿಸ್ತೀವಿ ಅಂತ ಹೇಳಿ ಆಗ್ರಹ ಪಡ್ತಾ ಇರುವಂಥದ್ದು ಒಂದು ವೇಳೆ ಇವರು ಕಾನೂನು ಉಲ್ಲಂಘನೆ ಮಾಡಿ ಈ ಒಂದು ಪ್ರತಿಭಟನೆಗೆ ಮುಂದಾದಂತ ವೇಳೆಯಲ್ಲಿ ಅವ್ರನ್ನ ಬಂಧನೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಅರುಣ್